ಈ ಸರ್ಕಾರ ಬರ್ತಿದ್ದಂಗೇನೆ ಮೊದಲನೇದಾಗಿ ಜೈನ ಮುನಿ ಹತ್ಯೆ ಅದು ನೆನೆಸಿಕೊಂಡ್ರೇನೆ ಬಹಳ ದುಃಖ ಆಗುತ್ತೆ ಮತ್ತು ತುಂಬಾ ನೋವಾಗುತ್ತೆ ಯಾಕೆಂದ್ರೆ ಇಡೀ ಜೀವನವನ್ನೇ ವೈಯಕ್ತಿಕವಾಗಿ ಯಾವ ಸುಖವನ್ನು ಅನುಭವಿಸಿದನೆ ಸಮಾಜದ ಏಳಿಗೆಗೆ ಪ್ರಯತ್ನ ಮಾಡುತ್ತಿರುವಂತ ಒಬ್ಬ ಸಂತನ ಬರ್ಬರ ಹತ್ಯೆ ಇದು ಅವರು ಕೊಡ್ತಾ ಇರುವಂತ ಕಾರಣ ಕ್ಷುಲ್ಲಕ ಕಾರಣ ಅವರು ಇಂತದ ಸಾಲ ಕೊಟ್ಟಿದ್ದರಂತೆ ಹಾಗೆ ಹೀಗೆ ಅಂತ ಹೇಳ್ತಾರೆ ಇಂತದಕ್ಕೆ ಈ ರೀತಿ ಬರ್ಬರ ಕೃತ್ಯ ನಡೆಯೋದಕ್ಕೆ ಸಾಧ್ಯವೇ ಇಲ್ಲ ಹೋಗಿ ಪೌರನನ್ನ ಕರೆಂಟ್ ಮುಖಾಂತರ ಕೊಟ್ಟು ಚುಚ್ಚಿ ಇನ್ನೂ ಬದುಕಿರಬಹುದು ಅಂತ ಹೇಳಿ ಗಂಟಲಿಗೆಲ್ಲ ಬಿಗಿದು ಅದಾದ ನಂತರ ತುಂಡು ತುಂಡು ಮಾಡಿ ವರ್ಣನೆ ಮಾಡಕ್ಕೇನೆ ಒಂಥರ ಏನು ಹೇಳಬೇಕು ಗೊತ್ತಾಗಲ್ಲ ಅಷ್ಟು ನೋವಾಗ್ತಾ ಇದೆ ಇಷ್ಟ ಆಗಿರೋ ಇದಾಗಿರಬೇಕಾದ್ರೆ ಯಾರೋ ಒಬ್ಬರಿಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ ನಾನು ಅದರ ಬಗ್ಗೆ ಮತ್ತೆ ಎರಡನೇದು ಹೇಳ್ತೀನಿ ನಾನು ಇಲ್ಲಿ ರಾಜಕಾರಣ ಬೆಳೆಸೋಕ್ಕೆ ಇಷ್ಟಪಡೋದಿಲ್ಲ ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ ಆ ಇಬ್ಬರು ಅರೆಸ್ಟ್ ಮಾಡಿರೋ ಮುಖಾಂತರ ಎಲ್ಲವೂ ಬಗೆಹರಿಯುತ್ತೆ ಅಂತ ನನಗೆ ಅನಿಸಲ್ಲ ಆದರೆ ಪೊಲೀಸ್ ಇಲಾಖೆ ತನಿಖೆ ಕೊಟ್ಟಿದ್ದಾರಲ್ಲ ಪೊಲೀಸ್ ಇಲಾಖೆ ರಾಜ್ಯ ಪೊಲೀಸ್ ಇಲಾಖೆ ತನಿಖೆ ಬಗ್ಗೆ ನನಗಂತೂ ಪೂರ್ಣ ನಂಬಿಕೆ ಇದೆ ಪೂರ್ಣ ನಂಬಿಕೆ ಇದೆ ಆ ಇಲಾಖೆ ಒಳ್ಳೆ ಎನ್ಕ್ವೈರಿ ಮಾಡ್ತಾರೆ ಗೊತ್ತು ನನಗೆ ಆದರೆ ಇದರಲ್ಲಿ ಇನ್ಯಾರ್ಯಾರು ಇದ್ದಾರೆ ಜೈನಮುನಿ ಹತ್ಯೆ ಆಗಿರೋಂಥ ರೂಪ ನೋಡಿದಾಗ ಯಾರೋ ಒಂದು ಸಾಲಕ್ಕೋಸ್ಕರ ಮಾಡಿದ್ದಾರೆ ಇದು ಅಂತ ನನಗೆ ಅನಿಸಲ್ಲ ಇದನ್ನು ಟ್ವಿಸ್ಟ್ ಮಾಡೋಂಥ ಪ್ರಯತ್ನ ನಡೆಸ್ತಾ ಇದ್ದಾರೆ ಇದರಿಂದ ಯಾವ ಸಂಘ ಸಂಸ್ಥೆಗಳಿದೆ ವಿದೇಶಿ ಶಕ್ತಿಗಳೇನಾದ್ರು ಇದರಿಂದ ಇದೆಯಾ ಜೈನ ಧರ್ಮ ಹಿಂದೂ ಧರ್ಮದ ಬಗ್ಗೆ ಆಕ್ರೋಶ ಇರೋಂಥ ವ್ಯಕ್ತಿಗಳು ಯಾರೋ ಇದ್ದಾರಾ ಧರ್ಮದ್ರೋಹಿಗಳು ದೇಶದ್ರೋಹಿಗಳಿದ್ದಾರಾ ಇದೆಲ್ಲವೂ ಹೊರಗೆ ಬರಬೇಕಾದ್ರೆ ಸಿಬಿಐ ತನಿಖೆ ಆಗಲೇಬೇಕು ಇನ್ನು ನಾನು ವೇಣುಗೋಪಾಲ್ ಹತ್ಯೆ ಬಗ್ಗೆ ಇನ್ನು ಅನೇಕ ಹತ್ಯೆಗಳು ನಡೀತಾ ಇದೆ ಲಾ ಆ್ಯಂಡ್ ಆರ್ಡರ್ ಬಗ್ಗೆ ಪರಮೇಶ್ವರ್ ಅವರು ಅನುಭವಿ ಗೃಹಮಂತ್ರಿ ನಾನು ಕೂಡ ಅವ್ರ ಬಗ್ಗೆನೂ ಕೂಡ ನಾನು ಈ ಸಂದರ್ಭದಲ್ಲಿ ಯಾಕೆಂದರೆ ಬಸ್ತಾಗಿ ಬಂದಿದ್ದಾರೆ ಅವರು ಏನೂ ಉಪಯೋಗಿಲ್ಲ ಅಂತ ಹೇಳೋಕ್ಕೂ ನಾನು ತಯಾರಿಲ್ಲ ಅವ್ರ ಪ್ರಯತ್ನ ನಡೆಸ್ತಾ ಇದ್ದಾರೆ ಜೈನ ಮುನಿ ಹತ್ಯೆ ಆಗಿರೋಂಥ ಸಂದರ್ಭ ಸ್ಪಾಟ್ಗೆ ಹೋಗ್ಬಿಟ್ಟು ಬಂದಿದ್ದಾರೆ ಬೆಳಗಾವಿನ ಅವನ ಚಿಕ್ಕೋಡಿ ಭಾಗಕ್ಕೆ ಹೋಗ್ಬಿಟ್ಟು ಬಂದಿದ್ದಾರೆ ಅಲ್ಲಿ ಆಕ್ರೋಶದಲ್ಲಿದ್ದಂಥ ಸಾಧು ಸಂತರ ಜೊತೆಗೆ ಮಾತಾಡಿದ್ದಾರೆ ಭಕ್ತರ ಜೊತೆ ಮಾತಾಡಿದ್ದಾರೆ ಅವ್ರಿಗೂ ಅನುಭವ ಇದೆ ಅವರು ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಮುಖ್ಯಮಂತ್ರಿಗಳಿಗೆ ಗೃಹಮಂತ್ರಿಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ನಿಮ್ಮ ಏನು ಯೋಚನೆ ಮಾಡ್ತಾ ಇದ್ದೀರಿ ಇದಕ್ಕೆ ಒಂದು ಸ್ವಲ್ಪವೂ ನಾನು ಅನುಮಾನ ವ್ಯಕ್ತಪಡಿಸಲ್ಲ ನಿಮ್ಮ ಪ್ರಯತ್ನ ಏನು ಮಾಡ್ತಾ ಇದ್ದೀರಿ ಇದಕ್ಕೆ ನಿಮ್ಮ ಸಹಕಾರ ಕೊಡಬೇಕಾದ್ರೆ ಸಿಬಿಐನೇ ನಿಮಗೆ ಖಂಡಿತ ಇದಕ್ಕೆ ಅನುಕೂಲ ಮಾಡುತ್ತೆ ಇದಕ್ಕೆ ನಮಗೆ ಪ್ರಯತ್ನ ಮಾಡಬೇಕು ಅಂತ ನಾನು ಅವ್ರಿಗೆ ಹೇಳೋಕ್ಕೆ ಇಷ್ಟಪಡ್ತೇನೆ ಇಲ್ಲ ಅಂತಂದರೆ ಈ ರೀತಿ ಕೊಲೆಗಡುಕರಿಗೆ ವೇಣುಗೋಪಾಲ್ ಕೊಲೆ ಆಯಿತು ಜೈನಮುನಿ ಕೊಲೆ ಆಯಿತು ನಿನ್ನೆ ಬೆಂಗಳೂರು ಮತ್ತು ಕೊಲೆಗಳಾಗ್ತಾ ಇದೆ ಈ ಕೊಲೆಗಳು ಸರಣಿನೇ ನಡೀತಾ ಇದೆ ಒಂದು ಈ ಸರ್ಕಾರ ಬಂದು ಇನ್ನೂ ಎರಡು ತಿಂಗಳು ಆಗ್ತಾ ಇರೋಂಥ ಸಂಪೂರ್ಣ ಆಗಿಲ್ಲ ಆದರೆ ಈ ರೀತಿ ರೌಡಿ ಎಲಿಮೆಂಟ್ಸು ರಾಷ್ಟ್ರದ್ರೋಹಿ ಚಟುವಟಿಕೆಗಳು ಜಾಸ್ತಿ ಆಗ್ತಾ ಇದೆಯಾ ಈ ರೀತಿ ಅನುಮಾನ ರಾಜ್ಯ ಜನಕ್ಕೆ ಬಂದಿರೋಂಥ ಸಂದರ್ಭದಲ್ಲಿ ಇದನ್ನು ಪೂರ್ಣ ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಅನ್ನೋಂಥ ಒತ್ತಾಯವನ್ನು ಕೂಡ ನಾನು ಮಾಡ್ತೀನಿ ಮತ್ತು ಈ ರೀತಿ ಯಾರು ಗುಂಡಾಗಳು ರಾಜ್ಯದಲ್ಲಿ ಗುಂಡಾಗಿರಿ ಮಾಡೋಂಥ ಪ್ರಯತ್ನ ನಡೆಸ್ತಾ ಇದ್ದಾರೆ ರಾಷ್ಟ್ರದ್ರೋಹಿ ಚಟುವಟಿಕೆಗಳಿಗೆ ಮಾಡೋಂಥ ಪ್ರಯತ್ನ ನಡೆಸಿದ್ದಾರೆ ಅವರೆಲ್ಲರೂ ಕೂಡ ಎಚ್ಚರಿಕೆ ಕೊಡಬೇಕು ಆ ದಿಕ್ಕಿನಲ್ಲಿ ರಾಜ್ಯ ಸರ್ಕಾರ ಗೃಹಮಂತ್ರಿಗಳು ಹೆಚ್ಚಿನ ಒತ್ತಡ ಕೊಡಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ